ಕಷ್ಟ ಬಂದಾಗ ಕೊರೋನಾ ವಾರಿಯರ್ ಅಂದ್ರು ವಾರಿಯರ್ ಸತ್ರೆ ಲಕ್ಷ ಲಕ್ಷ ಪರಿಹಾರ ಕೊಡ್ತೀವಿ ಅಂದ್ರು ಯಾರಿಗೆ ಬಂತು ಎಲ್ಲಿಗೆ ಬಂತು ಪರಿಹಾರ ಅನ್ನುವಂತ ಪ್ರಶ್ನೆಯನ್ನ ಕೇಳುವಂತ ಪರಿಸ್ಥಿತಿ ನಿರ್ಮಾಣವಾಗಿ ಹೋಗ್ಬಿಟ್ಟಿದೆ ಕಷ್ಟ ಬಂದಂತ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ ಗಳೇ ದೇವರು ಅವರಿಂದನೇ ನಾವೆಲ್ಲ ಈಗ ಸದ್ಯಕ್ಕೆ ಸೇಫ್ ಆಗಿರೋದು ಅವರೆಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮನ್ನ ಉಳಿಸುವಂತ ನಿಟ್ಟಿನಲ್ಲಿ ಅಂತ ಏನ್ ಕುಂಗಿದ್ದೆ ಕುಂಗಿದ್ದೆ ಮತ್ತು ಒಂದಕಡೆ ಲಕ್ಷ ಲಕ್ಷ ಪರಿಹಾರ ಕೊರೋನಾ ವಾರಿಯರ್ ಗಳಿಗೆ ಯಾಕಂದ್ರೆ ಅವರ ಜೀವವನ್ನು ಕೂಡ ಲೆಕ್ಕಿಸದೆ ಅವರು ಅಂದ್ರೆ ಇಲ್ಲಿ ರಕ್ಷಣೆಗೆ ನಿಂತಿದ್ದಾರೆ ಅಂತ ಎಲ್ಲಾ ಹೇಳ್ತಾ ಇದ್ದೀವಿ ಆ ಪರಿಹಾರ ಎಲ್ಲ ಬಂತ್ರಪ್ಪ ಮೃತ ವಾರಿಯರ್ ಕುಟುಂಬಕ್ಕೆ ಇನ್ನೂ ಕೂಡ ಪರಿಹಾರ ಇಲ್ಲ ಕೋವಿಡ್ ಬಂದು ವರ್ಷವಾದರೂ ಕೂಡ ಪರಿಹಾರ ಸಿಕ್ಕಿಲ್ಲ ಸರ್ಕಾರಗಳು ಪರಿಹಾರ ಘೋಷಿಸಿದ್ದು ಬರಿ ಸುಮ್ಮನೆನಾ ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ ಈ ರೀತಿಯಾದಂತ ಪ್ರಕರಣಗಳು ವರದಿಯಾದಂತ ಸಂದರ್ಭದಲ್ಲಿ ಯಾಕೆಂದ್ರೆ ಇವರು ಸುಮ್ಮನೆ ಘೋಷಣೆ ಕೊಟ್ಟುಬಿಡ್ತಾರೆ ಘೋಷಣೆ ಹೊರಡಿಸ್ಬಿಡ್ತಾರೆ ಆಮೇಲೆ ಎಲ್ಲಾ ಕಡೆ ಅವರಿಗೆ ಪರಿಹಾರ ಕೊಟ್ವಿ ಇವರಿಗೆ ಪರಿಹಾರ ಕೊಟ್ವಿ ಅಂತ ಹೇಳ್ತಾರೆ ಬಟ್ ಯಾರಿಗೆ ಬಂತು ಪರಿಹಾರ ಅನ್ನುವಂತ ಪ್ರಶ್ನೆಯನ್ನ ಮಾಡುವಂತ ಆಗಿದೆ ಸಾಕಷ್ಟು ಪ್ರಕರಣಗಳು ಈ ಒಂದು ನಿಟ್ಟಿನಲ್ಲಿ ಸಿಗ್ತಾ ಇರುವಂತದ್ದು ನಮ್ಮ ತಾಯಿ ಹೆಸರು ಮೋಹನಮ್ಮಯ್ಯ ಅಂತ ಹೇಳಿ ಅವರ ವಯಸ್ಸು 55 ಈ ಕೋವಿಡ್ ಡ್ಯೂಟಿ ಹಾಕಿದ್ರು ಅವರನ್ನ ಕೊರೋನಾ ವಾರಿಯರ್ಸ್ ಅಂತ ಹೇಳಿ ಸೊ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ಕೋವಿಡ್ ಆಗಿ ಅವರು ಅಲ್ಲೇ ಪ್ರೆಸ್ಟಿನ್ ಹಾಸ್ಪಿಟಲ್ ಅಲ್ಲೇ ಬಂದ್ಬಿಟ್ಟು ಅಡ್ಮಿಟ್ ಆಗಿದ್ರು ಸುಮಾರು 1 ತಿಂಗಳು ಅಡ್ಮಿಟ್ ಆಗಿದ್ರು ನಮ್ಮ ತಾಯಿ ಮಾತ್ರ ಕ್ಯೂರ್ ಆಗಲಿಲ್ಲ ಅವರು ಡೆತ್ ಆಗಿದ್ದಾರೆ ಸೊ ಆಕ್ಚುಲಿ ಅದಾದ್ಮೇಲೆ 1 ತಿಂಗಳು ಆದ್ಮೇಲೆ ನಾವು ಎಲ್ಲಾ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದೀವಿ ಈ ತರ ಗವರ್ನಮೆಂಟ್ ಇಂದ ಪ್ರೊವೈಡ್ ಮಾಡ್ತಾರೆ ಹೋಗಿ ಅಂತ ಹೇಳಿದ್ದಾರೆ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೆಂಟ್ರಲ್ ಗವರ್ನಮೆಂಟ್ ಕಡೆಯಿಂದ ಹೇಳಿ ನಮಗೆ ಫಂಡ್ ಬರುತ್ತೆ ಅಂತ ಹೇಳಿದ್ದಾರೆ ಬಟ್ ನಾವು ಅದಕ್ಕೆ ತಕ್ಕ ಡಾಕ್ಯುಮೆಂಟ್ ಎಲ್ಲ ಕೊಡಿ ಅಂತ ಹೇಳಿದ್ದಾರೆ ಸೊ ನಾವು ಡೆತ್ ಸರ್ಟಿಫಿಕೇಟ್ ಇಂದ ಡೆತ್ ಸರ್ಟಿಫಿಕೇಟ್ ಡೆತ್ ಸಮ್ಮರಿ ಎಲ್ಲಾನು ಕೊಟ್ಟಿದ್ದೀವಿ ನೀರ್ ಆಗ್ತಾ ಬರ್ತೈತೆ ಅದರ ಬಗ್ಗೆ ಯಾರು ಇನ್ನು ಕಾಂಟ್ಯಾಕ್ಟ್ ನಮ್ಮನ್ನ ಬಂದು ಇದ್ ಮಾಡಿ ಮೀಟ್ ಮಾಡಿ ಯಾರು ಏನು ಕೇಳಲಿಲ್ಲ ನಮ್ಮ ಅಲ್ಲ ಇವರು ಡಾಕ್ಯುಮೆಂಟ್ ಕೊಡಿ ಅಂತ ಹೇಳ್ತಾರೆ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ಬಟ್ ಏನು ಪರಿಹಾರ ಬರುತ್ತೆ ಅಂತ ನಮಗೆ ನಂಬಿಕೆನೇ ಇಲ್ವಲ್ಲ ಸೊ ಈ ತರ ಅವರ ಮೇಲೆ ಡಿಪೆಂಡ್ ಆಗಿದ್ದೆ ನಾವು ಸೊ ಆ ಕಡೆಯಿಂದ ನಮಗೆ ಪರಿಹಾರನೂ ಎಲ್ಲೂ ಸಿಗ್ತಾ ಇಲ್ಲ ನಮಗೆ ಏನಾಗಿದೆ ಈಗ ಹೆಲ್ತ್ ಕೇರ್ ವರ್ಕರ್ಸ್ ಗೆ ಸೆಂಟ್ರಲ್ ಗವರ್ನಮೆಂಟ್ ಅವರು 50 ಲಕ್ಷ ಇನ್ಶೂರೆನ್ಸ್ ಕವರೇಜ್ ಕೊಡ್ತೀವಿ ಬೋತ್ ಫಾರ್ ಗವರ್ನಮೆಂಟ್ ಸೆಕ್ಟರ್ ಅಂಡ್ ಪ್ರೈವೇಟ್ ಸೆಕ್ಟರ್ ಇಫ್ ಸಂಬಡಿ ಹ್ಯಾಸ್ ಡನ್ ಕೋವಿಡ್ ವರ್ಕ್ ಅಂಡ್ ದೇ ಹ್ಯಾವ್ ಡೈಡ್ ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಮೋರ್ ದನ್ 130 ಡೆತ್ಸ್ ಆಗಿದೆ ಕರ್ನಾಟಕದಲ್ಲಿ ಸೊ ಇದರದೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಆಗಿದೆ ಇದರಲ್ಲಿ ಹೆಲ್ತ್ ಕೇರ್ ವರ್ಕರ್ಸ್ ಮಾತ್ರ ಸೆಂಟ್ರಲ್ ಗವರ್ನಮೆಂಟ್ ಕೊಡ್ತಾರೆ ಫ್ರಂಟ್ ಲೈನ್ ವಾರಿಯರ್ಸ್ ಗೆ ಸ್ಟೇಟ್ ಗವರ್ನಮೆಂಟ್ ಕೊಡಬೇಕು ಅಂತ ಆಯ್ತು ಸರ್ಕ್ಯುಲರ್ ಸೊ ಎಲ್ಲಾನೂ ಸಬ್ಮಿಟ್ ಆಗಿದೆ ಬಟ್ ಇನ್ನೂ ಯಾರಿಗೂ ಕೂಡ ಆ ಕೋವಿಡ್ ವಾರಿಯರ್ಸ್ ಡೆತ್ ಏನಾಗಿದೆ ಆ ಇನ್ಶೂರೆನ್ಸ್ ಏನು ಕಾಂಪನ್ಸೇಷನ್ ಇನ್ನೂ ಸಿಕ್ಕಿಲ್ಲ ಇದರ ಬಗ್ಗೆ ಡೆಫಿನೆಟ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಆಗ್ಬೋದು ಸ್ಟೇಟ್ ಗವರ್ಮೆಂಟ್ ಆಗ್ಬೋದು ಸಮ್ ರೆಸ್ಪಾನ್ಸಿಬಲ್ ಪರ್ಸನ್ನ ಅಲ್ಲಿಗೆ ಪೋಸ್ಟ್ ಮಾಡಬೇಕು ಸರ್ಕಾರದವರು ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್